ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ನವರಾತ್ರಿಯ ಇಂದು ಐದನೆಯ ದಿನ ಇಂದು ಐದನೆಯ ದಿನ ಹೆಚ್ಚಾಗಿ ಬೂದು ಬಣ್ಣ ಮತ್ತು ನೀಲಿ ಬಣ್ಣಕ್ಕೆ ಹೆಚ್ಚಿನದಾದಂಥ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಇಂದು ನೀಲಿ ಬಣ್ಣಕ್ಕೆ ವಿಶೇಷವಾದಂತಹ ಶಕ್ತಿ ಮತ್ತು ಆ ವಿಶೇಷವಾದಂಥ ವಿಚಾರಗಳು ಅದರಲ್ಲಿ ಅಡಕಗೊಂಡಿದೆ ನವರಾತ್ರಿಯ ಐದನೆಯ ದಿನ ಅಂದರೆ ಇಂದು ಸ್ಕಂದ ಮಾತಾದೇವಿಯನ್ನು ವಿಶುದ್ಧ ಚಕ್ರದ ಮೂಲಕ ನಾವು ಆರಾಧಿಸಬೇಕು ಇದು ಇಂದು ವಿಶೇಷ ಈ ಚಕ್ರಕ್ಕೆ ಕಂಠಚಕ್ರ ಇಂದ್ರಯೋನಿ ಚಕ್ರವೆಂಬ ಹೆಸರಿದೆ ಹಾಗೆ ಇದು ಗಂಟಲು ಮತ್ತು ಶ್ವಾಸಕೋಶದ ಪ್ರದೇಶದಲ್ಲಿ ಇದೆ ಐದು ಎನ್ನುವ ಪಂಚೇಂದ್ರಿಗಳನ್ನು ಪಂಚಭೂತಗಳನ್ನು ಇವು ಪ್ರತಿನಿಧಿಸುತ್ತದೆ ಹಾಗೂ ಈ ಐದು ಸಮಷ್ಟಿಯ ಸಂಕೇತ ಅಂತೇಳುವಂಥದ್ದು ಕೂಡ ಇದಾಗಿರುತ್ತದೆ ಹಾಗೆ ನೀಲಿ ಆಗಲೇ ಹೇಳಿದಾಗೆ ಬೂದು ಬಣ್ಣ ಅಂತೇಳುವಂಥದ್ದು ಬಹಳ ವಿಶೇಷವಾದುದು ಹಾಗಾದರೆ ಇಂದು ಸ್ಕಂದ ಮಾತಾ ದೇವಿಯ ಅವತಾರದ ಹಿನ್ನೆಲೆ ಅಥವಾ ಯಾಕೆ ಪೂಜಿಸಬೇಕು ಎಂಬುದನ್ನು ನಾವು ಕಾಣುವುದಿದ್ದರೆ ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ ಅಂತೇಳುವ ಮಾತಿದೆ ನಾವು ಪ್ರತಿದಿನ ಹೇಳುವ ಈ ಪ್ರವಚನದಲ್ಲಿ ಬರುವಂಥದ್ದು ದೇವಿಯು ದೈತ್ಯ ಸಂಹಾರಾರ್ಥವಾಗಿ ರಕ್ಕಸರನ್ನು ಸಂಹರಿಸಲಿಕ್ಕೋಸ್ಕರ ಹುಟ್ಟಿದ್ದು ಆಕೆ ಅವತರಿಸಿದ್ದು ಹಾಗಾಗಿ ಒಂಬತ್ತು ದಿನವೂ ಒಂಬತ್ತು ವಿವಿಧ ರೂಪದಿಂದ ಈಕೆಯನ್ನು ನಾವು ಆರಾಧಿಸುವಂಥದ್ದು ಹಾಗಾದರೆ ಅವತಾರ ಹಿನ್ನೆಲೆ ಏನೆಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು ಇಂದು ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದಲ್ಲ ಕಾರಣದಿಂದ ಈ ಇಂದ್ರಾದಿ ದೇವತೆಗಳಿಗೆ ಒಬ್ಬ ರಾಕ್ಷಸನ ಸಂಹಾರವನ್ನು ಆದ ನಂತರ ಇನ್ನೊಬ್ಬ ರಾಕ್ಷಸರು ಹುಟ್ಟಿ ಬಂದು ದೇವಲೋಕವನ್ನು ಆಕ್ರಮಿಸಿಕೊಡುವಂಥದ್ದು ಮತ್ತು ದೇವಿಯೇ ಮೊರೆ ಹೋಗುವಂಥದ್ದು ದೇವಿ ಬಂದು ಅವರನ್ನು ಕೊಂದು ಲೋಕಕ್ಕೆ ಒಳಿತನ್ನು ಉಂಟು ಮಾಡುವುದು ಹೀಗೆ ಶ ಶುಂಭಾನಿ ಶುಂಬರನ್ನು ಮಹಿಷಾಸುರನನ್ನು ಧೂಮ್ರಾಕ್ಷಸರನ್ನು ರಕ್ತ ಬೀಜಾಸುರ ಹೀಗೆ ಪ್ರತಿಯೊಬ್ಬ ದೈತ್ಯರನ್ನು ಕೊಂದ ಬಳಿಕ ದೇವತೆಗಳು ಇನ್ನು ಲೋಕಕ್ಕೆ ನೆಮ್ಮದಿ ಉಂಟಾಯಿತು ಇನ್ನು ಸುಖಶಾಂತಿ ಲಭ್ಯವಾಯಿತು ಅಂತ ತಿಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೊಬ್ಬ ರಾಕ್ಷಸನ ಉದಯ ಆಗ್ತದೆ ತಾರಕಾಸುರ ಅಂತೇಳುವಂಥ ವಿಶೇಷವಾದಂತಹ ರಾಕ್ಷಸನ ಅಲ್ಲಿ ಜನಿಸ್ತಾನೆ ಈತನು ಕೂಡ ಬ್ರಹ್ಮನಿಂದ ವರ ಪಡೆದು ಅಜೇಯನಾಗ್ತಾನಂತೆ ಈತ ಎಲ್ಲ ರಾಕ್ಷಸರು ಹೆಣ್ಣಿನಿಂದ ನಮಗೆ ಮರಣ ಬರಬಾರ್ದು ಅಂತ ಹೇಳಿ ಅಲ್ಲಿ ವರವನ್ನು ಬ್ರಹ್ಮನಿಂದ ಪಡೆದದ್ದು ಈತ ಮಾತ್ರ ವಿಭಿನ್ನವಾದಂಥ ವಿಶೇಷವಾದಂಥ ವರವನ್ನು ಪಡಿತಾನೆ ಅದು ಏನಂದರೆ ಯಾವುದೇ ನನಗೆ ದೇವರಿಂದ ಸಾವು ಬರಬಾರ್ದು ಆಗಲಿ ಅಥವಾ ಹೆಣ್ಣಿನಿಂದ ಸಾವು ಬರಬಾರ್ದು ಅಂತೇಳಿ ಎಲ್ಲರೂ ನಾಶ ಆಗಿ ಹೋದರು ಅದು ಆಗಬಾರ್ದು ಯಾರಿಂದಲೂ ನನಗೆ ಸಾವು ಬರಬಾರ್ದು ಹಾಗಾದರೆ ಬ್ರಹ್ಮದೇವ ಸಾವೇ ಬರಬಾರ್ದು ಅಂತ ಬರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ ಆಗ್ತದೆ ಹಾಗಾದರೆ ನಾನು ವಿಶೇಷವಾದಂಥ ಉಪಾಯದಿಂದ ಮರಣವೇ ಬರದಂತೆ ಆತನಲ್ಲಿ ವರವನ್ನು ಪಡೀಬೇಕು ಅಂತ ಆತ ನಿರ್ಧರಿಸಿದವನಾಗಿ ಅಲ್ಲಿ ಬ್ರಹ್ಮನಲ್ಲಿ ಈ ರೀತಿಯಾಗಿ ವರವನ್ನು ಕೇಳ್ತಾನೆ ಏನು ಶಿವನು ವಿವಾಹವಾಗಿ ಅವನಿಗೆ ಜನಿಸುವ ಮಗನಿಗೆ ಏಳು ದಿನಗಳು ತುಂಬಿದಾಗ ಆ ಮಗುವಿನಿಂದ ಬೇಕಾದರೆ ಸಾವು ಬರಲಿ ಹಾಗಾದರೆ ಯಾಕೆ ಈ ವರವನ್ನು ಇಲ್ಲಿ ಕೇಳ್ತಾನೆ ಅಂದರೆ ಈ ಸೂಕ್ಷ್ಮತೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಆ ಸಂದರ್ಭದಲ್ಲಿ ಆಕೆಯು ಅದೇ ರೀತಿಯಾದಂಥ ವರವನ್ನು ಕೊಂಡರೆ ಶಿವನು ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದ ಶಿವನು ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಆಚರಿಸ್ತಾ ಇದ್ದ ಅವನಿಗೆ ಹಾಗೆ ಹೆಂಡತಿಯನ್ನು ತೊರೆದಿದ್ದ ಹೆಂಡತಿಯನ್ನು ಬಿಟ್ಟಿದ್ದ ಹಾಗಾದರೆ ಯಾವ ಸಂದರ್ಭ ಅಂದರೆ ದಕ್ಷ ಅಂತೇಳುವ ಒಬ್ಬನು ಆ ಶಿವನಿಗೆ ಅಲ್ಲಿ ಮಾವನಾಗಿತ್ತ ಅಂದರೆ ಹೆಣ್ಣು ಕೊಟ್ಟ ಮಾವನಾಗಿದ್ದ ಆ ದಕ್ಷನಿಗೂ ಅಲ್ಲಿ ಪರಮೇಶ್ವರನಿಗೂ ಅಲ್ಲಿ ವೈರತ್ವ ಬಂದಂಥ ಸಂದರ್ಭದಲ್ಲಿ ಪರಮೇಶ್ವರನಿಗೆ ಅವಮಾನವನ್ನು ಮಾಡಬೇಕು ಆತನನ್ನು ತಿರಸ್ಕರಿಸಬೇಕೆಂಬಂತಹ ಕಾರಣದಿಂದ ಒಂದು ವಿಶೇಷವಾದಂಥ ಯಜ್ಞವನ್ನು ಪರಮೇಶ್ವರನನ್ನು ಅವಮಾನಿಸುವುದಕ್ಕೆ ಆತ ಕೈಗೊಳ್ತಾನೆ ಅದಕ್ಕೆ ಎಲ್ಲ ದೇವತೆಗಳಿಗೆ ಋಷಿ ಮುನಿಗಳಿಗೆಲ್ಲರಿಗೂ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾನೆ ಬ್ರಾಹ್ಮಣರಿಗೆ ಸಕಲ ರಾಜರಿಗೂ ಕೂಡ ಆಹ್ವಾನಿತರಾಗಿ ಆ ದೊಡ್ಡದಾದಂಥ ಯಜ್ಞ ಅಲ್ಲಿ ಸಂಪನ್ನಗೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬರುವಂತಹ ಅದಕ್ಕೆ ಹೋಗುತ್ತಿದ್ದಂತಹ ಆ ಬ್ರಾಹ್ಮಣರನ್ನು ವಿಚಾರಿಸಲು ಅಲ್ಲಿ ದಾಕ್ಷಾಯಿಣಿಯು ಅಲ್ಲಿ ತನ್ನ ತಂದೆಯ ಮನೆಯಲ್ಲಿ ಯಜ್ಞ ನಡೆಯುತ್ತದೆ ಎಂಬುದು ಬ್ರಾಹ್ಮಣರ ಮೂಲಕ ತಿಳಿದು ಉಪಾಯ ಇಲ್ಲದೆ ಶಿವನನ್ನು ಕಾಡಿ ಬೇಡಿ ಆಕೆ ಅನುಮತಿಯನ್ನು ಪಡೆದುಕೊಂಡು ತನ್ನ ಮನೆಯಲ್ಲಿ ನಡುವ ಯಜ್ಞದಲ್ಲಿ ಆಕೆ ಭಾಗಿಯಾಗುವಂಥದ್ದು ಯಾವುದೋ ಕಾರಣಕ್ಕೆ ಮರೆತಿರ್ಬೋದು ಮಗಳಿಗೆ ಆಹ್ವಾನ ಕೊಟ್ಟಿರಲಿಕ್ಕಿಲ್ಲ ಆದರೆ ಅದು ಬೇಕುಂತಲೇ ಕೊಟ್ಟದ್ದು ಅಲ್ಲ ಕಣ್ತಪ್ಪಿನಿಂದ ಕೊಟ್ಟಿರಬಹುದೆಂಬಂಥ ಭಾವನೆಯಿಂದ ದಾಕ್ಷಾಣಿಯು ಆ ಯಜ್ಞದ ಮಂಟಪಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಆಕೆಗೆ ಅಲ್ಲಿ ಸ್ವಾಗತವನ್ನು ಕೊಡುವುದಿಲ್ಲ ಆಕೆಯ ಬಗ್ಗೆ ತಿರಸ್ಕಾರ ಭಾವವನ್ನು ತೋಳ್ತಾರೆ ಆದರೂ ಕೂಡ ಸಹಿಸಿಕೊಂಡು ಕುಳಿತಂಥ ಆಕೆಗೆ ಅಲ್ಲಿ ಯಜ್ಞದಲ್ಲಿ ಹವಿಸ್ಸನ್ನು ಕೊಡುವಾಗ ಆಹುತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಪರಮೇಶ್ವರನನ್ನು ಅಲ್ಲಿ ತಿರಸ್ಕರಿಸಲಿ ಯಾಕಂದರೆ ಪ್ರತಿಯೊಂದು ಯಜ್ಞದಲ್ಲೂ ಕೂಡ ಶಿವನಿಗೆ ಅಲ್ಲಿ ಪ್ರಾಧಾನ್ಯತೆ ಇರ್ತದೆ ಆದರೆ ಈ ಯಜ್ಞದಲ್ಲಿ ಶಿವನನ್ನು ಗಣನೆಗೆ ತೆಗೆದುಕೊಳ್ಳದೆ ಇದ್ದ ಕಾರಣ ಇಲ್ಲಿ ಶಿವನಿಗೆ ಅವಮಾನವಾದುದನ್ನು ಕಂಡಂಥ ದಾಕ್ಷಾಯಿಣಿ ತಂದೆಯನ್ನು ಹೋಗಿ ಕೇಳ್ತಾಳೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಆಗಲೂ ಕೂಡ ಆತ ತಿರಸ್ಕಾರ ಭಾವನೆ ನಾವು ಕೊಡುವುದಿಲ್ಲ ಆತನ ನನಗೆ ಯೋಗ್ಯನಾದಂಥವನಲ್ಲ ಈ ರೀತಿಯಾಗಿ ನಿಂದನೀಯವಾದಂಥ ಮಾತುಗಳನ್ನು ಸಭ್ಯರ ಮುಂದೆ ಆತ ಆಡದಂಥ ಸಂದರ್ಭದಲ್ಲಿ ಅವಮಾನವನ್ನು ಸಹಿಸಿಕೊಳ್ಳಲಾಗದಂತಹ ದಾಕ್ಷಾಣಿಯು ಅದೇ ಯಜ್ಞ ಕುಂಡದಲ್ಲಿ ಬಿದ್ದು ಅಲ್ಲಿ ಸಾವನ್ನಪ್ಪುವಂಥದ್ದು ಇದರಿಂದ ಕುಪಿತನಾದಂತಹ ಶಿವ ಅಲ್ಲಿ ವೀರಭದ್ರನನ್ನು ಸೃಷ್ಟಿಸುವುದು ಆ ಯಜ್ಞವನ್ನು ಹಾಳು ಮಾಡುವಂಥದ್ದು ಅವೆಲ್ಲ ಘಟನೆಗಳು ಬ ತದನಂತರ ಬಹಳಷ್ಟಿವೆ ಆದರೆ ಮುಂದೆ ಶಿವನು ಈ ಇದರಿಂದ ಬೇಸತ್ತು ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸುವಂಥದ್ದು ಆ ಸಂದರ್ಭದಲ್ಲಿ ಪಾರ್ವತಿಯು ಮತ್ತೆ ಪುನಃ ಆ ಶ್ ಪರಶಿವನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಿ ಆಕೆಯು ಕೂಡ ತಪಸ್ಸನ್ನು ಆಚರಿಸುತ್ತಿರುವ ಸಂದರ್ಭ ಈ ವಿಚಾರವನ್ನು ತಿಳಿದಂತಹ ಈ ತಾರಕಾಸುರನೆಂಬಂಥ ರಾಕ್ಷಸ ಅದನ್ನೇ ಬ್ರಹ್ಮನಲ್ಲಿ ವರವನ್ನಾಗಿ ಪಡ್ಕೊಳ್ತಾನೆ ಶಿವನು ತಪಸ್ಸಿನಿಂದ ವಿಮುಖನಾಗುವುದಿಲ್ಲ ಯಾಕಂದರೆ ಆತನ ತಪಸ್ಸನ್ನು ಯಾರಾದರೂ ವಿಮುಖರನ್ನಾಗಿ ಮಾಡಲಿಕ್ಕೆ ಹೊರಟರೆ ಆತ ಮೂರಿನ ಕಣ್ಣಿನಿಂದ ಅವರನ್ನು ಸುಟ್ಟು ಬಿಡ್ತಾನೆ ಅದು ಆಗುವ ಕಥೆಯಲ್ಲ ಹಾಗಾಗಿ ಇಲ್ಲಿ ಆತ ವಿವಾಹವನ್ನು ಆಗಲಿಲ್ಲ ಆ ಕಾರಣದಿಂದ ಅವನಿಗೆ ಒಂದು ವೇಳೆ ವಿವಾಹವಾಗಿ ಪವಾಡ ಸದೃಶವೆಂಬಂತೆ ವಿವಾಹವಾದರೂ ಕೂಡ ಆತನಿಗೆ ಹುಟ್ಟಿದ ಏಳನೇ ದಿನದ ಮಗುವಿನಿಂದ ನನಗೆ ಮರಣ ಅಂತ ಯಾಕಂದರೆ ಮಕ್ಕಳು ಅಂತೇಳುವಂಥದ್ದು ಏಳಲ್ಲ ಏಳು ವರ್ಷ ಆದರೂ ಕೂಡ ಅವರು ಯುದ್ಧ ಮಾಡಿ ಇನ್ನೊಬ್ಬರನ್ನು ಗೆಲ್ಲುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಹಾಗಿರುವಾಗ ಏಳನೇ ದಿನದ ಮಗು ಹೇಗೆ ಯುದ್ಧ ಮಾಡಿ ನನ್ನಂಥ ಪರಾಕ್ರಮಿಯನ್ನು ಜಯಿಸಲಿಕ್ಕೆ ಸಾಧ್ಯ ಉಂಟು ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿ ಬ್ರಹ್ಮನಿಂದ ಈ ರೀತಿಯಾದಂತಹ ವರವನ್ನು ಪಡೆದುಕೊಂಡು ಇರ್ತಾನೆ ವರವನ್ನು ಪಡೆದುಕೊಂಡದ್ದು ಮಾತ್ರವಲ್ಲದೆ ಇತರ ರಾಕ್ಷಸರು ಮಾಡಿದಂತೆ ಮೂರು ಲೋಕವನ್ನೂ ಆತ ಆಕ್ರಮಿಸಿ ದೇವಾನು ದೇವತೆಗಳನ್ನು ಓಡಿಸಿ ಆತ ಬಹಳ ಕ್ರೂರಿಯಾಗಿ ಭಯಂಕರವಾಗಿ ಆತ ಅಲ್ಲಿ ವರ್ತಿಸಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತಾನೆ ಹಾಗೆ ಈತನ ಪೀಡನೆಗೆ ಒಳಗಾದಂಥ ದೇವತೆಗಳು ಯಥಾಪ್ರಕಾರವಾಗಿ ಬ್ರಹ್ಮನ ಮೊರೆ ಹೋದದ್ದು ಪ್ರತಿಯೊಂದು ಕಥೆಯಲ್ಲಿ ಬ್ರಹ್ಮನನ್ನೇ ಕೇಳಿಕೊಳ್ಳುವಂಥದ್ದು ಬ್ರಹ್ಮನ ಮೊರೆ ಹೋದದ್ದು ಒಂದು ಕಡೆ ಇತ್ತ ತಪಸ್ಸಿನಲ್ಲಿ ನಿರತರಾದಂತಹ ಶಂಕರ ಆಗಲೇ ಹಿಮವಂತನ ಮಗಳಾದಂತಹ ಅಲ್ಲಿ ಶಂಕರ ಏನು ಅಲ್ಲಿ ತಪಸ್ಸಿಗೆ ಕುಳಿತಿದ್ದ ದೇವಾನು ದೇವತೆಗಳು ಹೋಗಿ ಅಲ್ಲಿ ಬ್ರಹ್ಮನನ್ನು ಮೊರೆ ಹೋಗುವಂಥದ್ದು ಬ್ರಹ್ಮ ಅಲ್ಲಿ ಮೊರೆಯನ್ನು ಆಲಿಸಿ ಅಲ್ಲಿ ಆಲೋಚನೆ ಮಾಡ್ತಾನೆ ಹಾಗಾದರೆ ಇದು ಎಂದಿನಂತ ಅಲ್ಲ ಇದುವರೆಗೆ ಕೇಳಿದ್ದು ಸ್ತ್ರೀಯಿಂದ ಮರಣ ಬರಬಾರ್ದು ಅಂತ ರಕ್ ಕೇಳಿದ್ದು ನಾವು ದೇವಿಯನ್ನು ಹೋಗಿ ಪ್ರಾರ್ಥನೆ ಮಾಡಿದ್ದು ದೇವಿ ಅನುಗ್ರಹವಾಗಿ ಅವರನ್ನೆಲ್ಲ ಕೊಂದು ಕಳೆದು ಇಲ್ಲಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದು ಲೋಕಭಾರವನ್ನು ತಪ್ಪಿಸಿತ್ತು ಆದರೆ ಇಲ್ಲಿ ಹಾಗಾಗುವುದಿಲ್ಲ ದೇವಿಯನ್ನು ಹೋಗಿ ಮರ್ದಿಸಿ ಬಾ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆತ ವರವನ್ನು ಪಡ್ಕೊಂಡದ್ದು ಶಿವನ ಮಗನಿಂದ ಅಂದರೆ ಏಳನೇ ದಿನದಲ್ಲಿ ಹುಟ್ಟಿದಂಥ ಮಗನಿಂದ ತನಗೆ ಸಾವಾಗಬೇಕು ತನಗೆ ಮರಣ ಬರಬೇಕು ಅಂತ ಇಲ್ಲಿ ಕೇಳಿಕೊಂಡ ಹೊರ ಹಾಗಾಗಿ ಏನು ಮಾಡಬೇಕು ಎಂಬುದನ್ನು ಉಪಾಯ ಕಾಣದೆ ದೇವಾನುದೇವತೆಗಳೆಲ್ಲರೂ ಕೂಡ ಬಹಳ ಚಿಂತಿತರಾಗಿರುವಾಗ ಕೊನೆಗೆ ಅವರ ಮನಸ್ಸಿಗೆ ಬಂದಂಥ ಉಪಾಯ ಶಿವನನ್ನು ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡದೆ ಶಿವನನ್ನು ತಪಸ್ಸಿನಿಂದ ಎಚ್ಚರಿಸದೆ ಇಲ್ಲಿ ನಮಗೆ ಅನ್ಯ ಮಾರ್ಗ ಅಂತೇಳುವಂಥದ್ದು ಇಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂತ ಅವರು ಅಲ್ಲಿ ವಿಚಾರ ವಿನಿಮಯ ಮಾಡಲು ಆ ಶಿವನನ್ನು ಎಚ್ಚರಿಸಲು ಮನ್ಮತನ ಪುಷ್ಪ ಬಾಣಗಳಿಗೆ ಮಾತ್ರ ಶಕ್ತಿ ಇರುವಂಥದ್ದು ಯಾಕೆ ಪುಷ್ಪ ಬಾಣಗಳಿರಬೇಕು ಪರಶಿವನನ್ನು ತಪಸ್ಸಿನಿಂದ ವಿಮುಖ ಮಾಡಬೇಕು ವಿಮುಖನಾದಂಥ ಪ ಪರಶಿವನು ತನ್ನನ್ನು ಕುರಿತು ತಪಸ್ಸು ಮಾಡುತ್ತಿರುವಂಥ ಪಾರ್ವತಿಗೆ ಆಕರ್ಷಿತನಾಗಿ ಆಕೆಯನ್ನು ಮದುವೆಯಾಗಬೇಕು ತನ್ನ ಮೂಲಕ ಆತನಿಗೊಂದು ಮಗು ಹುಟ್ಟಬೇಕು ಹಾಗಾದರೆ ಇದು ಮನ್ಮಥನಿಂದ ಮಾತ್ರ ಸಾಧ್ಯ ಅಂತ ತಿಳಿದಂಥವರು ಮನ್ಮತನಲ್ಲಿ ಹೋಗಿ ಈ ಮಾತನ್ನು ಹೇಳುವಂಥದ್ದು ಲೋಕ ಕಲ್ಯಾಣಕ್ಕಾಗಿ ಅಂದರೆ ಇದು ಒಬ್ಬರಿಬ್ಬರಲ್ಲ ಇಡೀ ಅಂದರೆ ಒಂದು ಕುಲದ ಅಥವಾ ಒಂದು ಮನೆಯ ಉದ್ಧಾರಕ್ಕಾಗಿ ಒಂದು ಕುಲದ ಉದ್ಧಾರಕ್ಕಾಗಿ ಒಬ್ಬನನ್ನು ನಾವು ತ್ಯಾಗ ಮಾಡಬಹುದಂತೆ ಹಾಗೆ ಒಂದು ಊರನ್ನು ಉಳಿಸುವುದಕ್ಕಾಗಿ ಒಂದು ಕುಟುಂಬವನ್ನು ಒಂದು ಮನೆಯ ತ್ಯಾಗವನ್ನು ಮಾಡಬಹುದಂತೆ ಹಾಗೆ ಒಂದು ರಾಜ್ಯವನ್ನು ಉಳಿಸುವುದಕ್ಕಾಗಿ ಒಂದು ಗ್ರಾಮವನ್ನು ತ್ಯಾಗ ಮಾಡಿದರು ಅದರಿಂದ ತಪ್ಪಲ್ಲ ಅಂತ ಹೇಳುವಂಥದ್ದು ವಿಚಾರ ಉಂಟು ಹಾಗಿರುವಾಗ ಇಂತಹ ಮೂರು ಲೋಕದ ಉಳಿವಿಗಾಗಿ ಈ ಪ್ರಪಂಚದ ಉಳಿವಿಗಾಗಿ ಮನ್ಮತನ ತ್ಯಾಗ ಅಂತ ಹೇಳುವಂಥದ್ದು ಅನಿವಾರ್ಯ ಹಾಗಾಗಿ ಮನ್ಮಥನಲ್ಲಿ ಕೇಳಿಕೊಂಡಾಗ ಮನ್ಮಥನು ಅದಕ್ಕೆ ಒಪ್ಪಿ ಅಲ್ಲಿ ತಪಸ್ಸಿನಲ್ಲಿ ಕುಳಿತಿದ್ದಂತಹ ಪರಶಿವನಿಗೆ ತನ್ನ ಪುಷ್ಪಗಾಣಗಳನ್ನು ಪ್ರಯೋಗ ಮಾಡಲು ಎತ್ತೆತ್ತಂತಹ ಶಿವನೇನೋ ತನ್ನ ಮೂರನೇ ಕಣ್ಣನ್ನು ಬಿಟ್ಟಾಗ ಮನ್ಮತ ಭಸ್ಮೀಭೂತನಾಗಿ ಹೋಗ್ತಾನೆ ಆ ಕಥೆಗಳು ಇವೆ ತದನಂತರ ಆತ ಅಲ್ಲಿಂದ ಹೊರಟು ಹೋಗುವಂಥದ್ದು ತಪಸ್ಸಿನಿಂದ ವಿಮುಖನಾಗುವಂಥದ್ದು ಇತ್ತಲಾಗಿ ಪಾರ್ವತಿಯು ಅನನ್ಯ ಭಕ್ತಿಯಿಂದ ಪರಶಿವನನ್ನು ಸ್ತುತಿಸುತ್ತಾ ಆಕೆಯ ತಪಸ್ಸನ್ನು ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ಆ ಪರಮೇಶ್ವರನು ಒಬ್ಬ ವೃದ್ಧ ಬ್ರಾಹ್ಮಣರ ರೂಪವನ್ನು ಪಡೆದು ಯಾಕಂದರೆ ಈಕೆ ತನ್ನನ್ನು ಅನನ್ಯ ಭಕ್ತಿಯಿಂದ ಪ್ರೀತಿಸ್ತಾಳೋ ಅಥವಾ ಭಜಿಸ್ತಾಳೋ ಎಲ್ಲುವುದೆಂಬುದನ್ನು ಪರೀಕ್ಷಿಸುವುದಕ್ಕಾಗಿ ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಆಕೆಯ ಮುಂದೆ ಬರುವಂಥದ್ದು ಪ್ರತ್ಯಕ್ಷನಾಗುವಂಥದ್ದು ಬಂದು ಅಲ್ಲಿ ಶಿವನ ಕುರಿತು ನಿಂದನೆಯ ಮಾತುಗಳನ್ನು ಆಡುವಂಥದ್ದು ಆಕೆಯು ತಪಸ್ಸಿನಿಂದ ವಿಮುಖಳನ್ನಾಗಿ ಮಾಡಿ ಶಿವನೊಬ್ಬ ಭಸ್ಮಧಾರಿ ಸ್ಮಶಾನವಾಸಿ ಹಾಗೂ ಗಜ ಏನು ಬೇಡದ ಪ್ರಾಣಿಗಳ ಬಟ್ಟೆಯನ್ನು ಉಟ್ಟುಕೊಳ್ಳುವವ ಈ ರೀತಿಯಾದಂತಹ ಕೆಟ್ಟ ನಡತೆ ಉಳ್ಳವನನ್ನು ನೀನು ಯಾಕೆ ನೀನು ಆಕೆಯನ್ನು ಪತಿಯನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡ್ತೀನಿ ನನಗೆ ಕಾಣುವುದಿಲ್ಲ ಈ ರೀತಿ ನಿಂದನೀಯವಾದಂಥ ಮಾತುಗಳನ್ನು ಆಡಿದಾಗ ಆಕೆ ಕಠೋರವಾಗಿ ಅಲ್ಲಿ ಆಡುವಂಥ ಮಾತು ಶಿವನಲ್ಲದೆ ಮತ್ತಾರನ್ನೂ ನಾನು ಹೊರಿಸುವುದಿಲ್ಲ ಆತ ಸ್ಮಶಾನವಾಸಿಯಾಗಲಿ ಯಾವುದೇ ಸರ್ಪಾಂಬರ ಸರ್ಪವನ್ನೇ ದೇಹದಲ್ಲಿ ಧರಿಸಿರಲಿ ನನಗೆ ಅದರಿಂದ ಏನೂ ತೊಂದರೆ ಇಲ್ಲ ನಾನು ಶಿವನನ್ನೇ ಕುರಿತು ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ ಆಕನನ್ನೇ ಪತಿಯನ್ನಾಗಿ ನಾನು ಸ್ವೀಕರಿಸಬೇಕು ಅಂತ ಇಚ್ಛೆಪಟ್ಟಿದ್ದೇನೆ ಎಂಬಂಥ ಮಾತನ್ನು ಹೇಳಿದಾಗ ಅಲ್ಲಿ ಪ್ರತ್ಯಕ್ಷನಾದಂತಹ ಪ್ರಸನ್ನನಾದಂತಹ ಶಿವ ಆಕೆಗೆ ಅಭಯವನ್ನು ಕೊಡುವಂಥದ್ದು ನಿನ್ನನ್ನು ನಾನು ವಿವಾಹವಾಗುತ್ತೇನೆ ನಿನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಪೂರೈಸಿಕೊಡುತ್ತೇನೆ ಎಂಬಂಥ ಮಾತನ್ನು ಅಲ್ಲಿ ಹೇಳುವಂಥದ್ದು ಹಾಗೆ ಶಿವನನ್ನು ವರಿಸುವುದಕ್ಕಾಗಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಂತಹ ಪಾರ್ವತಿಯನ್ನು ಪರೀಕ್ಷಿಸುವುದಕ್ಕಾಗಿ ಆ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದಂಥ ಆತ ಮುಂದೆ ವಿವಾಹವಾಗುವುದಕ್ಕೆ ಪರ್ವತರಾಜನಲ್ಲಿ ಆಕೆ ಹೋಗಿ ಕೇಳುವಂಥದ್ದು ಆಕೆಯನ್ನು ನಾನು ವಿವಾಹವಾಗ್ತೇನೆ ಆಕೆಯನ್ನು ನನಗೆ ಮದುವೆ ಮಾಡಿಕೊಡಬೇಕು ಅಂತ ಹೇಳಿ ಕ್ರಮ ಪ್ರಕಾರವಾಗಿ ಅಲ್ಲಿ ಪರ್ವತರಾಜನನ್ನು ಮುಖ್ಯವಾಗಿ ಅಲ್ಲಿ ಕೇಳುವಂಥದ್ದು ಹೀಗೆ ಮುಂದೆ ವೃದ್ಧ ಬ್ರಾಹ್ಮಣ ವೇಷದಿಂದ ಬಂದಂತಹ ಆತ ಹಿಮವಂತ ನಗರದಲ್ಲಿ ವಿಜೃಂಭಣೆಯಿಂದ ಮುಂದೆ ಶಿವಪಾರ್ವತಿಯರ ವಿವಾಹ ಅಂತ ಹೇಳುವಂಥದ್ದು ಮುಂದೆ ನಡೀತದೆ ಹಾಗೆ ವಿವಾಹವಾದಂತಹ ಪರಮೇಶ್ವರ ಪಾರ್ವತೆಯನ್ನು ಕರೆದುಕೊಂಡು ಅಲ್ಲಿ ಕೈಲಾಸಕ್ಕೆ ಹೋಗುವಂಥದ್ದು ಹೀಗೆ ಅಲ್ಲಿ ಒಂದು ಹಂತದ ಒಂದು ಕಾರ್ಯ ದೇವತೆಗಳು ಅಲ್ಲಿ ಸಫಲರಾಗ್ತಾರೆ ಮುಂದೆ ಒಂಬತ್ತನೇ ದಿನ ಪಾರ್ವತಿಯ ಪ್ರೇಮ ವಿವಾಹದ ಅಂದರೆ ಮದುವೆಯಾಗಿ ಗರ್ಭವನ್ನು ಧರಿಸ್ತಾಳೆ ಗರ್ಭವನ್ನು ಧರಿಸಿ ಒಂಬತ್ತನೇ ತಿಂಗಳಿನಲ್ಲಿ ಮುಂದೆ ಆಕೆಯು ಶುಭವಾದಂಥ ಪ್ರಸವವಾಗುವಂಥದ್ದು ಸೂಕ್ತ ಕಾಲ ಪ್ರಾಪ್ತವಾಗುವಂಥ ಸಂದರ್ಭದಲ್ಲಿ ಒಂದು ಗಂಡು ಮಗುವಿಗೆ ಆಕೆ ಜನ್ಮವನ್ನು ಇತ್ತಳು ಆದಿಶಕ್ತಿಯ ಮಗನಾದಂತಹ ಕುಮಾರನಿಗೆ ಆರು ಮುಖಗಳು ಇತ್ತು ನೋಡಿ ಆಕೆ ಪಾರ್ವತಿಯ ಮಗನಾಗಿ ಜನಿಸಿದ್ದರಿಂದ ಆಕೆಯನ್ನು ನಾವು ಆದಿಶಕ್ತಿ ಅಂತ ಕಾಣಿಸುತ್ತೆ ಹೀಗೆ ಹುಟ್ಟಿದಂತಹ ಆ ಮಗುವಿಗೆ ಆರು ಮುಖಗಳಿದ್ದವು ಆರು ಮುಖಗಳು ಇದ್ದದ್ದರಿಂದ ಆತನಿಗೆ ಷಣ್ಮುಖನೆಂದು ಕರೆಯಲು ಪ್ರಾರಂಭ ಮಾಡಿದರು ಷಣ್ಮುಖನೆಂದು ಹೆಸರಿಡಲಾಯಿತು ಹಾಗೆ ಕೃತ್ಕೆಯರು ಆಕೆಯನ್ನು ಪಾಲಿಸಿತು ಕೃತ್ತಿಕೆಯರು ಆತನನ್ನು ಸಲಹಿದ್ದು ಆತನನ್ನು ಬೆಳೆಸಿದ್ದು ಪಾಲಿಸಿದ್ದ ಆದ್ದರಿಂದ ಅಲ್ಲಿ ಆತನಿಗೆ ಕಾರ್ತಿಕೇಯನೆಂದು ಹೆಸರನ್ನು ಕರೀತಾರೆ ಕಾರ್ತಿಕೇಯ ಅಂತ ಹೇಗೆ ಬಂತು ಅಂತಾರೆ ಈ ರೀತಿ ಕೃತ್ಕೇಯರು ಪಾಲಿಸಿದ್ದರಿಂದ ಆ ಮಗುವಿಗೆ ಕಾರ್ತಿಕೇಯನೆಂದು ಹೆಸರನ್ನಿಟ್ಟರು ಷಣ್ಮಕನು ಹುಟ್ಟಿದ ಏಳನೇ ದಿನ ಬಾಲಕನಾಗಿದ್ದಂಥ ಶಿವಕುಮಾರನು ದೇವತೆಗಳ ಕೋರಿಕೆಯಂತೆ ದಂಡಾಯುಧ ಪಾಣಿಯಾಗಿ ದೇವತೆಯನ್ನು ಸಂಹರಿಸಲು ಅಂದರೆ ಆ ರಾಕ್ಷಸನನ್ನು ಸಂಹರಿಸಲಿಕ್ಕೆ ಆತ ಸಿದ್ಧನಾಗ್ತಾನಂತೆ ಯಾವಾಗ ಅಲ್ಲಿ ಏಳು ದಿನಗಳು ಆಗ್ತಾವೋ ಆಗ ದೇವತೆಗಳು ಕಾದುಕೊಳಿತಿರ್ತಾರೆ ಯಾಕಂದರೆ ಆ ಸಂದರ್ಭದಲ್ಲಿ ಯಾಕಂದರೆ ಈ ವರ ಅಂತೇಳುವಂಥದ್ದು ಬಹಳ ಸೂಕ್ಷ್ಮತರನಾದದ್ದು ಬಹಳ ವಿಶೇಷವಾದದ್ದು ಹಾಗಾಗಿ ಅಲ್ಲಿ ದೇವತೆಗಳು ಅಲ್ಲಿ ಭಜಿಸ್ತಾ ಪ್ರಾರ್ಥಿಸ್ತಾ ಅಲ್ಲಿ ಕುಳಿತುಕೊಂಡಿದ್ದರು ಯಾವಾಗ ಅವನಿಗೆ ಏಳನೆಯ ದಿನ ತುಂಬಿತು ಆವಾಗ ದೇವತೆಗಳು ಅವನನ್ನು ಪ್ರಾರ್ಥನೆ ಮಾಡ್ತಾರೆ ಕುಮಾರ ನೀನೇ ನಮ್ಮ ಈ ಕಷ್ಟವನ್ನು ಪರಿಹರಿಸಬೇಕು ಷಣ್ಮುಖನನ್ನು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಿಂದು ಕೋಟಿ ಸದೃಶಂ ರತ್ನಪ್ರಭಾ ಶೋಭಿತಂ ಬಾಲಾರ್ಕ ದ್ವಿತಿ ಷಟ್ ಕೆರೀಟ ವಿಲ ಸತ್ಕ್ಯೂರ ಹಾರ್ಮಿತಂ ಕರ್ಣ ಕುಂಡಲ ಪ್ರವಿಲ ಸದ್ಗಂಡ ಶೋಭಿತಂ ಕಾಂಚಿ ಕಂಕಣ ಕಿಂಕಿಣಿ ರವಿತಂ ಶೃಂಗಾರ ಸಾರೋಜ್ವಲಂ ಓಂ ನಮೋ ಭಗವತಿ ಕುಮಾರಾಯ ಸದ್ಭುವೇ ನಮಃ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಈ ರೀತಿಯಾಗಿ ಅಲ್ಲಿ ಅನನ್ಯ ಭಕ್ತಿಗಿಂತ ಅಲ್ಲಿ ಸ್ತೋತ್ರ ಮಾಡುವಂಥದ್ದು ಸ್ತುತಿಸುವಂಥದ್ದು ಪ್ರಸನ್ನನಾದಂಥ ಕಾರ್ತಿಕೇಯ ಆತ ಮನಸ್ಸಿನಲ್ಲಿ ಅಂದರೆ ನನ್ನ ಹುಟ್ಟಾದದ್ದೇ ಈ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಹಾಗಾಗಿ ನಾನು ತಡ ಮಾಡುವುದಲ್ಲ ಎಂಬುದಾಗಿ ತಾರಕಾಸುರನ ಮೇಲೆ ಅಲ್ಲಿ ಯುದ್ಧಕ್ಕೆ ಅಲ್ಲಿ ಹೋಗುವಂಥದ್ದು ಯುದ್ಧ ಮಾಡಲಿಕ್ಕೆ ಅಲ್ಲಿ ಸಿದ್ಧತೆಯನ್ನು ಮಾಡುವಂಥದ್ದು ಹೀಗೆ ತಾರಕಾಸುರನಿಗೂ ಕುಮಾರನಿಗೂ ಅಲ್ಲಿ ಘನಘೋರವಾದಂಥ ಯುದ್ಧವು ನಡೆಯಿತು ಅಲ್ಲಿ ಯುದ್ಧಕ್ಕೆ ಹೋಗುವ ಮುಂಚೆ ಆದಿಶಕ್ತಿಯು ಅಲ್ಲಿ ವಿಶೇಷವಾದಂಥ ದಂಡವನ್ನು ಅಲ್ಲಿ ಆತನಿಗೆ ಪ್ರದಾನ ಮಾಡಿ ಅಂದರೆ ನೀನು ತಾರಕಾಸುರನನ್ನು ಕೊಲ್ಲಬೇಕಾದರೆ ಈ ದಂಡವನ್ನು ಆತನ ಮೇಲೆ ಪ್ರಯೋಗವನ್ನು ಮಾಡಿದರೆ ನಿನ್ನ ಕಾರ್ಯವು ಅಲ್ಲಿ ಸಿದ್ಧಿಸಲ್ಪಡ್ತದೆ ನಿನಗೆ ಜಯ ಉಂಟಾಗುತ್ತದೆ ಎಂಬುದಾಗಿ ವಿಶೇಷವಾದಂಥ ದಂಡವನ್ನು ಕಾರ್ತಿಕೇಯನಿಗೆ ಕೊಟ್ಟಿದ್ದರು ಆ ಶಕ್ತಾಯುಧವನ್ನು ಅಲ್ಲಿ ಪ್ರಯೋಗಿಸಲು ಅಲ್ಲಿ ದಾನವನ್ನು ಅಲ್ಲಿ ನಾಶವಾಗಿ ಹೋಗುವಂಥದ್ದು ಯಾಕಂದರೆ ಇಲ್ಲಿ ಎಷ್ಟೇ ಮನುಷ್ಯನಲ್ಲಿ ಶಕ್ತಿ ಸಂಪತ್ತು ಏನೇ ಇರಲಿ ಅವೆಲ್ಲದಕ್ಕೂ ಕೂಡ ಪೂರ್ವ ನಿಯೋಜಿತವಾದಂಥ ಕೆಲವು ಘಟನೆಗಳು ಘಟನಾವಣಿಗಳು ಅಲ್ಲಿ ಕಾರಣವಾಗ್ತವೆ ನಮ್ಮಿಂದ ಒಂದು ಒಳ್ಳೆಯ ಕೆಲಸ ಆಗಲಿ ಅದಕ್ಕೆ ನಾವು ಹಿಂದೆ ಮಾಡಿದಂಥ ಪುಣ್ಯ ಕರ್ಮಗಳೇ ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿ ಬರ್ಬೋದು ನಾನು ಮಾಡಿದೆ ನನ್ನಿಂದಾಯಿತು ಅಂತ ಹೇಳುವಂಥ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರ್ಬೋದು ಆದರೆ ವಿಶೇಷವಾಗಿ ಇವೆಲ್ಲವೂ ಕೂಡ ಹಿಂದಿನ ಒಂದು ಘಟನೆಗಳು ಅದಕ್ಕೆ ಮುಖ್ಯ ಕಾರಣವಾಗ್ತವೆ ಅದೇ ರೀತಿ ಇಲ್ಲಿ ತಾರಕಾಸುರನು ಅಲ್ಲಿ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡದ್ದು ಶಿವನಿಗೆ ಮಗುವಾಗಿ ಆ ಏಳನೇ ದಿನದ ಮಗುವಿನಿಂದ ನನಗೆ ಮರಣವನ್ನು ಬರಬೇಕು ಯಾಕಂದರೆ ಆತ ಕನಸಿನಲ್ಲಿ ಯೋಚಿಸಲಿಕ್ಕಿಲ್ಲ ಇಂಥದ್ದು ನಡೀತದೆ ಅಂತ ಆದರೆ ಇದೆಲ್ಲದಕ್ಕೂ ಪೂರ್ವ ಸೂಚನೆಯಾಗಿ ಅಥವಾ ಅದಕ್ಕೆ ಬೇಕಾದಂಥ ರಂಗವು ಸಿದ್ಧಪಡಿಸಲು ಈತನು ಶಕ್ತಾಯುಧವನ್ನು ಅಲ್ಲಿ ಆತನ ಮೇಲೆ ಪ್ರಯೋಗಿಸಲಿಕ್ಕೆ ಆತನ ನಾಶವಾಗ್ತದೆ ಆತನು ಮರಣವನ್ನು ಹೊಂದುತ್ತಾನೆ ಹಾಗೆ ಸಿಂಹಾಸನ ನಿತ್ಯಂ ಅಂದರೆ ಅಲ್ಲಿ ಹೇಳ್ತಾರೆ ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತಾಕರ ದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅಂತ ಅಲ್ಲಿ ದೇವಿಯನ್ನು ಅಲ್ಲಿ ಹೊಗಳುವಂಥದ್ದು ಯಾಕೆ ಅಂದರೆ ಇಂತಹ ಒಂದು ಮಗನನ್ನು ಎತ್ತು ಭೂಲೋಕದಲ್ಲಿ ಅಥವಾ ಸ್ವರ್ಗಲೋಕಕ್ಕೆ ಕಂಟಕನಾಗಿದ್ದಂಥ ಈ ರಾಕ್ಷಸನ ಯಾಕಂದರೆ ಆ ತಾರಕಾಸುರ ಅಂತ ಹೇಳುವ ಒಂದು ಸಾಮಾನ್ಯನಲ್ಲ ಚಿನ್ನದ ಪುರವನ್ನು ಹೊತ್ತಿದ್ದಂತೆ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಎಲ್ಲೂ ಕೂಡ ಕ್ಷಣ ಮಾತ್ರದಲ್ಲಿ ಹೋಗಿ ಬರುವಷ್ಟು ಸಾಮರ್ಥ್ಯವನ್ನು ಪಡೆದಿದ್ದ ಎಲ್ಲರಿಗೂ ಭಯಂಕರನಾಗಿದ್ದ ಅಂತಹ ರಾಕ್ಷಸನನ್ನು ಏಳು ದಿನದ ಒಬ್ಬ ಬಾಲಕನನ್ನು ಆದರೆ ಆ ದೇವರ ಆ ಶಕ್ತಿ ಸಾಮರ್ಥ್ಯ ಅಂತೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ನವರಾತ್ರಿಯ ಐದನೇ ದಿನ ನಾವು ದೇವಿಯನ್ನು ಸ್ಕಂದ ಮಾತಾ ರೂಪದಲ್ಲಿ ಅಲ್ಲಿ ಆರಾಧನೆ ಮಾಡುವಂಥದ್ದು ಆದರೆ ಇಲ್ಲಿ ನಾವು ಈ ಕಥೆಗಳಿಂದ ನಾವು ತಿಳ್ಕೊಳ್ಬೇಕು ಅಂದರೆ ಯಾವತ್ತೂ ಮನುಷ್ಯನಿಗೆ ಕೋಪ ಅಂತೇಳುವಂಥದ್ದು ಇರಬಾರ್ದು ಅಹಂಕಾರ ಅಂತ ಹೇಳ್ಬಾರ್ದು ನಾವು ಅನೇಕ ದಿನಗಳಿಂದ ಕತೆ ಕೇಳ್ತಾ ಇದ್ದೇವೆ ಅನೇಕ ಪುರಾಣಗಳಲ್ಲಿ ಬರ್ತಾ ಇದ್ದೇವೆ ಈ ಕೋಪಗೊಂಡವರು ಹಾಗೂ ದಾಷ್ಟ್ಯದಿಂದ ಮೆರೆದವರು ತಾನೇ ಹೆಚ್ಚೆಂದು ಬೀಗಿದವರು ಎಲ್ಲರೂ ಕೂಡ ಹೇಗೆ ಶಿಕ್ಷೆಗೆ ಒಳಪಡ್ತಾರೆ ಇದಕ್ಕೆ ಕಾರಣ ಏನು ಎಂದರೆ ಆ ಮನುಷ್ಯನಲ್ಲಿ ಇರುವಂತಹ ಅಹಂಕಾರವೇ ಇದಕ್ಕೆ ಮುಖ್ಯ ಕಾರಣ ಆಗ್ತದೆ ಯಾಕಂದರೆ ವಿನಯ ಸಂಪನ್ನ ಈ ವಿದ್ಯೆ ಅಂತೇಳುವಂಥದ್ದು ವಿನಯವಾಗಿರಬೇಕು ಕೆಲವರಿಗೆ ವಿದ್ಯೆಯ ಮತ ಅಂತೇಳುವ ನಾನು ಬಹಳ ಕಲ್ತಿದ್ದೇನೆ ಆಗ ಅವನ ಅವನತಿಗೆ ಕಾರಣ ಆಗ್ತದೆ ಅದು ಅಹಂಕಾರ ಅಂತೇಳುವಂಥದ್ದು ಬರಬೇಕು ಬರಬಾರ್ದು ವಿದ್ಯೆ ಉಂಟ ವಿನಯಶೀಲತೆ ಇರಬೇಕು ಸಂಪತ್ತುಂಟು ಅವನಲ್ಲಿ ಅಹಂಕಾರಬಾರ್ದು ಯಾಕಂದರೆ ಅದಕ್ಕೆ ಧನಮದ ಅಂತೇಳುವಂಥದ್ದು ಅಧಿಕಾರ ಉಂಟು ಅಧಿಕಾರದ ಮತ ಇದು ಏನೂ ಇಲ್ಲ ಕೆಲವರಲ್ಲಿ ಚೆನ್ನಾಗಿ ಇರುವಂಥ ರೂಪ ಇರ್ತದೆ ಎಲ್ಲರೂ ಓ ಎಷ್ಟು ಚೆಂದ ಅಂತ ಆಗ ಅವರಲ್ಲಿ ಒಂದು ರೀತಿಯಾದಂಥ ಅಹಂಕಾರ ಅಂತೇಳುವಂಥದ್ದು ಇವು ಯಾವುದು ಇರಬಾರ್ದು ಆಗ ಅವರು ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಹಾಗಾದರೆ ಉಂಟು ಏನು ತೊಂದರೆ ಆಗ್ತದೆ ಅಂದರೆ ಅದರ ಅವನತಿಗೆ ಕಾರಣನಾಗ್ತದೆ ಅದಕ್ಕೋಸ್ಕರ ಒಂದು ಚಿಕ್ಕದಾದಂಥ ಈ ಸಂದರ್ಭಕ್ಕಾಗಿ ಒಂದು ಕತೆ ಬರ್ತದೆ ಅದು ಒಬ್ಬ ರಾಜ ಒಬ್ಬ ತನ್ನ ಕುಲಪುರೋಹಿತರಲ್ಲಿ ಆಸ್ಥಾನ ಪುರೋಹಿತರಲ್ಲಿ ತನ್ನ ಗುರುಗಳಲ್ಲಿ ಒಂದು ಪ್ರಶ್ನೆ ಇಡ್ತಾನಂತೆ ಭಗವಂತ ಕುರಿತು ಆತ ಚಿಂತನೆ ಮಾಡ್ತಾ ಕೇಳ್ತಾನಂತೆ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರಿಗೂ ಕೂಡ ಒಂದು ಒಳ್ಳೆಯದಾದ ಉದ್ಯೋಗ ಕೆಲಸ ಕಾರ್ಯಗಳಿದ್ದಾವೆ ಆದರೆ ದೇವರಿಗೇನು ಕೆಲಸ ಇದು ಆ ರಾಜನ ಮನಸ್ಸಿನಲ್ಲಿ ಬರುವಂಥದ್ದು ಅದನ್ನೇ ರಾಜಪುರೋಹಿತರ ಹತ್ರ ಕೇಳ್ತಾನಂತೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಅವರಿಗೂ ಹೌದಲ್ಲ ಏನಿರ್ಬೋದು ಅವರಿಗೂ ಗೊತ್ತಿಲ್ಲ ಮನಸ್ಸಿಗೆ ಹಾಗಾದರೆ ನನಗೆ ಒಂದು ಸಮಯ ಕೊಡಬೇಕು ಒಂದು ವಾರದೊಳಗೆ ನಿಮಗೆ ಬಂದು ತಿಳಿಸ್ತೇನೆ ಅಂತ ಹೀಗೆ ಒಂದು ವಾರ ಹತ್ತಿರ ಬರ್ತಾ ಇದ್ದರೂ ಕೂಡ ಅವನ ಮನಸ್ಸಿಗೆ ಆ ರಾಜನು ಕೇಳಿದಂಥ ಪ್ರಶ್ನೆಗೆ ಉತ್ತರ ಹೊಳಿತಾ ಇಲ್ಲ ಧರ್ಮ ಗ್ರಂಥಗಳನ್ನೆಲ್ಲ ತಿರುವು ಹಾಕ್ತಾನಂತೆ ಯಾವುದ್ಯಾವುದು ಪುಸ್ತಕಗಳನ್ನು ನೋಡ್ತಾನೆ ಅಲ್ಲಿ ಉತ್ತರವೇ ಇಲ್ಲ ಕಿನ್ನ ವದನನಾಗಿ ಕುಳಿತಿರುವಾಗ ಆ ಗುರುವಿನ ಮೊಮ್ಮಗ ಅಲ್ಲಿ ಕೇಳ್ತಾನಂತೆ ಯಾಕಜ್ಜೆ ನೀವು ಬಹಳಷ್ಟು ದುಃಖದಿಂದಿದ್ದೀರಿ ಮುಖದಲ್ಲಿ ಯಾಕೆ ಚಿಂತೆ ಆವರಿಸಿದೆ ಅಂತ ಅಯ್ಯೋ ನಿನ್ನ ಕೇಳಿ ಏನು ಪ್ರಯೋಜನ ನನ್ನ ಕಷ್ಟ ನನಗಿಂತ ಆದರೂ ಒತ್ತಾಯ ಬಿಡದೆ ಕೇಳಿದಾಗ ಆ ಸಮಸ್ಯೆಯನ್ನು ಹೇಳಿದಾಗ ಹಾಗಾದರೆ ನಿಮ್ಮ ಜೊತೆ ನಾನು ಆಸ್ಥಾನಕ್ಕೆ ಬರ್ತೇನೆ ಅಲ್ಲಿ ಆಸ್ಥಾನಕ್ಕೆ ಬಂದಾಗ ನಾನೇ ರಾಜನಿಗೆ ನಿಮ್ಮ ಪರವಾಗಿ ಉತ್ತರವನ್ನು ಕೊಡ್ತೇನೆ ಎಂಬ ಹೇಳಿದಾಗ ನಿರುಪಾಯನಾಗಿ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಆಸ್ಥಾನಕ್ಕೆ ಹೋಗುವಂಥದ್ದು ರಾಜರಿಗೆ ಉತ್ತರವನ್ನು ಕೊಡುವ ದಿನದಲ್ಲಿ ಬಂದಾಗ ಈತ ರಾಜನಿಗೆ ಹೇಳ್ತಾನಂತೆ ಈಗ ಉತ್ತರ ಹೇಳಬೇಕಾದವನು ನಾನು ಆದ್ದರಿಂದ ನಾನು ಎತ್ತರ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು ನೀವು ಆ ವ್ಯವಸ್ಥೆಯನ್ನು ಮಾಡಿದರೆ ಉತ್ತರವನ್ನು ಹೇಳ್ತೇನೆ ಆಗ ರಾಜ ಅಲ್ಲಿ ಎತ್ತರ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದಾಗ ಅಲ್ಲಿ ಆತ ಹೇಳುವಂಥದ್ದು ಏನು ಯಾರು ಏರಿಬಂದ ಕೋಪವನ್ನು ಪ್ರಜ್ಞೆಯಿಂದ ತಡೆಯುವನು ಅವನನ್ನು ತೇಜಸ್ವಿಗೆಂದು ಪಂಡಿತನೆಂದು ತತ್ವದರ್ಶಿಗಳು ಎನಿಸುತ್ತಾರೆ ಹಾಗಾಗಿ ನಾನು ಹೇಳುವಂಥ ಮಾತನ್ನು ಕೇಳು ನಿನ್ನಲ್ಲಿರುವಂಥ ಕೋಪವನ್ನು ನೀನು ಕಡಿಮೆ ಮಾಡಿಕೊಳ್ಬೇಕು ನಿನ್ನ ರಾಜ್ಯಾಡಳಿತದಲ್ಲಿ ಕೋಪವನ್ನು ನಿಗ್ರಹಿಸಿಕೊಳ್ಬೇಕು ಹಾಗೆ ಅಹಂಕಾರಿಗಳನ್ನು ದಮನ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ವಿನಯಶಾಲಿಗಳನ್ನು ರಕ್ಷಿಸುವುದೇ ದೇವರ ಕೆಲಸ ಎಂಬ ಉತ್ತರವನ್ನು ಹೇಳಿದಾಗ ರಾಜನಿಗೆ ಅದು ಹೌದು ಅನ್ನಿಸ್ತದೆ ಆ ಮಗುವಿಗೆ ಬಹುಮಾನವನ್ನು ಕೊಟ್ಟು ಕಳಿಸ್ತಾನಂತೆ ಹಾಗಾಗಿ ಇಂದು ತಾರಕಾಸುರನನ್ನು ಕೊಂದಂಥ ದೇವಿಯನ್ನು ಸ್ಕಂದ ಮಾತಾ ರೂಪಿನಿಂದ ಅಲ್ಲಿ ಏನು ಪೂಜಿಸ್ತಾರೆ ಅದು ಇಂದು ವಿಶೇಷವಾದಂತಹ ದಿನವಾಗಿರ್ತದೆ ನವರಾತ್ರಿಯ ಐದನೇ ದಿನ ದೇವಿಯನ್ನು ಸ್ಕಂದ ಮಾತಾ ರೂಪಿನಲ್ಲಿ ಪೂಜಿಸುತ್ತದೆ ಸ್ಕಂದನು ಬಾಲರೂಪದಲ್ಲಿ ಈಕೆಯ ತೊಡೆಯ ಮೇಲೆ ಕುಳಿತಿರುವಂತೆ ಈ ದೇವಿಯ ವಿಗ್ರಹವು ಇರುತ್ತದೆ ಈ ದೇವಿ ವಿಗ್ರಹ ನಮಗೆ ಕಾಣುತ್ತದೆ ಹೀಗೆ ದೇವಿಗೆ ನಾಲ್ಕು ಭುಜಗಳು ಆಗಿರ್ತದೆ ಮೇಲೆ ಬಲಗೈಯಲ್ಲಿ ಸ್ಕಂದನನ್ನು ಹಿಡಿದು ಕುಳಿತಿರ್ತಾಳೆ ಹೀಗೆ ಹಿಡಿದು ಕುಳಿತಿರುತ್ತಾಳೆ ಮತ್ತು ಶರೀರ ಬಣ್ಣ ಬೆಳ್ಳಗೆ ಇರುವುದು ಈ ಕಮಲದ ಹೂವಿನ ಮೇಲೆ ಕುಳಿತಿರುವಳು ಅವಳು ಕುಳಿತದ್ದು ಕಮಲದ ಹೂವಿನ ಮೇಲೆ ಆಕೆ ಕುಳಿತಿರ್ತಾಳೆ ಮುಂದೆ ಇವಳನ್ನು ಪದ್ಮಾಸನಾದೇವಿ ಎಂದು ಕೂಡ ಕರೆಯುತ್ತಾರೆ ಆ ರೀತಿ ಪೂಜೆಯನ್ನು ಕೂಡ ಮಾಡ್ತಾರೆ ಹಾಗಾದರೆ ಈ ಪೂಜೆ ಮಾಡುವ ವಿಧಿ ಹೇಗೆಂದರೆ ಈ ದಿನ ನೀಲಿ ಬಣ್ಣದ ಸೀರೆ ಕುಪ್ಪಸ ತೊಡಿಸಿ ನೀಲಿ ಬಣ್ಣದ ಹೂ ಅಂದರೆ ಗೋರಟೆ ಹೂ ಇತ್ಯಾದಿಗಳು ನೀಲಿ ಬಣ್ಣದ್ದು ನಮಗೆ ಲಭ್ಯವಾಗ್ತವೆ ಹಾಗಾಗಿ ನೀಲಿ ಬಣ್ಣದ ಸೀರೆ ನೀಲಿ ಬಣ್ಣದ ಕುಪ್ಪಸ ಮತ್ತು ನೀಲಿ ಬಣ್ಣದ ಹೂಗಳನ್ನು ಆಯ್ಕೆ ಮಾಡಿ ಅಕ್ಷತೆ ಮತ್ತು ಸ್ಕಂದ ಮಾತೆಯ ಅಷ್ಟೋತ್ತರ ದಶನಾಮಾವಳಿಗಳನ್ನು ಹೇಳುವುದರೊಂದಿಗೆ ಈಕೆಗೆ ಪೂಜೆಯನ್ನು ಮಾಡಬೇಕು ಪೂಜೆ ಅಂತ ಹೇಳಿದ ಮೇಲೆ ನೈವೇದ್ಯ ಹೇಳುವಂಥದ್ದು ಬೇಕು ಹಾಗಾಗಿ ಈಕೆಗೆ ನೈವೇದ್ಯವನ್ನು ಇಂದು ಮಾಡುವಂಥ ವಿಶೇಷ ಅಂದರೆ ಶ್ಯಾಮಿಗೆಯ ಪಾಯಸವನ್ನು ವಿಶೇಷ ನಾವು ದಿನನಿತ್ಯಕ್ಕೂ ಒಂದೊಂದು ರೀತಿಯಾದಂಥ ಭೋಜ್ಯಗಳನ್ನು ಮಾಡ್ತೇವೆ ಈ ದೇವಿಯನ್ನು ನಾವು ಪೂಜಿಸುವುದಾದರೆ ಈಕೆಗೆ ಪ್ರಿಯವಾದದ್ದು ಶ್ಯಾಮಿಗೆ ಪಾಯಸ ಮಾಡಬೇಕು ಹಾಗೆ ಅನ್ನ ನೈವೇದ್ಯವನ್ನು ಇಂದು ಸಮರ್ಪಿಸುವುದರಿಂದ ವಿಶೇಷವಾಗಿ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ಬೋದು ಹಾಗಾದರೆ ಪೂಜಿಸಿದ ಮೇಲೆ ನಾವು ಏನೇ ಕಾರ್ಯಗಳನ್ನು ಮಾಡಿದರೂ ನಾವು ಅದನ್ನು ಫಲವನ್ನು ಅಪೇಕ್ಷಿಸಿಯೇ ಮಾಡುವಂಥದ್ದು ಹಾಗಾದರೆ ಈ ದೇವಿಯನ್ನು ಪೂಜಿಸುವುದರಿಂದ ನಮಗೆ ಯಾವ ರೀತಿಯಂಥ ಫಲ ಪ್ರಾಪ್ತಿಯಾಗುವುದೆಂದರೆ ಎಲ್ಲರ ಮನೋಕಾಮನೆಗಳು ಈಡೇರುವು ನಮ್ಮ ಮನಸ್ಸಿನಲ್ಲಿ ನಮಗೆ ಏನು ಸಿಗಬೇಕು ಅಂತ ದೇವರನ್ನು ನಾವು ಪೂಜಿಸ್ತೇವೋ ಅವು ಇಂದು ಲಭ್ಯವಾಗುತ್ತದೆ ಹಾಗೆ ಇಡೀ ಲೋಕದಲ್ಲಿ ಇಂದು ಶಾಂತಿ ನೆಲೆಸ್ತದೆ ಈಗ ನಮ್ಮ ದೇಶದಲ್ಲಿ ಆಗಲಿ ಎಲ್ಲ ಕಡೆ ಏನು ಅಶಾಂತಿ ನೆಲೆಸಿದೆ ಈಕೆಯನ್ನು ಪೂಜಿಸುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಲೆಸುವುದು ಗೌರವ ಧನ ಸಂತಾನ ಪ್ರಾಪ್ತಿ ಇಂದು ಪ್ರಾಪ್ತವಾಗುವುದು ಸಂತಾನ ಇಲ್ಲದಿದ್ದವರಿಗೆ ಈಕೆಯನ್ನು ಅರ್ಚಿಸಿದಾಗ ಸಂತಾನ ಪ್ರಾಪ್ತಿಯಾಗುವುದು ಹಾಗೆ ದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯ ಸ್ಯೈ ನಮಸ್ತ ಸ್ಯೇ ನಮಸ್ತಿತ ಎಂಬುದಾಗಿ ಪರಮ ಭಕ್ತಿಯಿಂದ ಈ ಶ್ಲೋಕವನ್ನು ನಾವು ಕನಿಷ್ಠ ಇಪ್ಪತ್ತೊಂದು ಬಾರಿಯಾದರೂ ಹೇಳಿ ದೇವರಿಗೆ ನಾವು ನಮಿಸುವುದರಿಂದ ನಾವು ಆಕೆಗೆ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳುತ್ತಾ ಇಂದಿನ ಈ ಪ್ರವಚನ ಮುಗಿಸ್ತಾ ಇದ್ದೇನೆ ಓಂ ತಸತ್